ಆದ್ಮೇಲೆ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಕಾಯಿಲೆ ಬರುವಂತೂ ಮಾಡ್ಲಿಕ್ಕೇನೆ. ನಾವು ಮತ್ತೆ ಹೇಳಿತ್ತು ಪೊಲ್ಯೂಷನ್ ಬೋರ್ಡರ್ಗೆ, ಔದಂಬರ ಗಿಡ ಹೇಳು, ಒಂದು ಭಗವಂತ ಇದ್ದಾನೆ ಗೀತೆಯಲ್ಲಿ ಹೇಳಿದ್ದು, ಇನ್ನೊಂದು ಹೈಲಿ ಆಕ್ಸಿಜನ್ ಅನ್ನು ರಿಲೀಸ್ ಮಾಡೋ ವೃಕ್ಷ. ಹಸು ಆಕ್ಸಿಜನ್ ತಗೊಂಡು ಆಕ್ಸಿಜನ್ ಬಿಡೋ ಪ್ರಾಣಿ, ನಾವು ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀವಿ. ನಾವು ಜೀನಿಯಸ್, ಬಾಂಬ್ ಬಿಟ್ಟರೆ ನಮ್ಮ ಹಣೆ ಬರ ಕುಡುಕ್ಲಿಕ್ಕೆ ಆಗಲ್ಲ, ನಾಯಿ ಬೇಕು ಸಹಾಯ. ಮತ್ತೆ ನಾವು ಯಾವ ಜೀನಿಯಸ್, ನಾಯಿ ಎಂಬಿಎ ಮಾಡಿಲ್ಲ, ವಿಯು ಮಾಡಿಲ್ಲ ಅಲ್ವಾ. ನೀವು ನಿಮ್ಮನ್ನು ಹೀಗೆ ಕಂಪೇರ್ ಮಾಡಬೇಕು, ಎಲ್ಲಿ ತನಕ ನಾನು ಮಹಾ ಜ್ಞಾನಿ ಅಂತಿದ್ದೀರೋ, ಒಂದು ಹೆಜ್ಜೆ ಮುಂದಿಡ್ಲಿಕ್ಕಾಗಲ್ಲ ಜೀವನದಲ್ಲಿ. ಬರ್ಕೊಳ್ಳಿ, ಇದು ನನ್ನ ಅನುಭವದ ಸತ್ಯ. ಯಾರೋ ಹೇಳ್ತಾರೆ ನೀವ್ ಯಾಕೆ ಹಣ ಎಣಿಸಲ್ಲ, ಹಣ ಇರುದು ನಾಲ್ಕು ಜನ ಸಹಾಯ ಮಾಡ್ಲಿಕ್ಕೆ. ಹಣ ಮಾಡೋದು ತಪ್ಪಲ್ಲ, ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಬೇಕು. ಬಿರಿಯಾನಿ ಚೆನ್ನಾಗಿದೆ ಅಂತ ತುಂಬಾ ತಿಂದ್ರೆ ಏನಾಗುತ್ತೆ, ಆ ಬಿರಿಯಾನಿ ಹಾರ್ಟ್ ಅಟ್ಯಾಕ್ ಆಗ್ತಿದ್ದ ತೊಂದ್ರೆ. ವೆಜಿಟೇರಿಯನ್ ಅವ್ರು ಬೇಜಾರು ಮಾಡ್ಕೊಳ್ಬೇಡಿ, ಉದ್ದು ಇದೇ ಮಾಡುತ್ತೆ ಅಲ್ಲ. ಶಂಕರಾಚಾರ್ಯ ಉದ್ದಿನ ಮಡೆ ಹಾಕ್ಲಿಕ್ಕೆ ಹೇಳಿದ್ದೆ ಯಾಕೆ, ಬಲಿ ಬೇಡ ಈಗ ಪೂಜೆ ಆಗ್ಲಿ ಕಾಲುವೈಗಳಲ್ಲಿ. ಕುಂಕುಮ ಅರ್ಚನೆ ಮಾಡ್ತಾ ಇರೋದು ಯಾಕೆ, ರಕ್ತ ಬಲಿ ಬೇಡ, ಕಾಮಾಕ್ಷಿದಲ್ಲಿ ಇವತ್ತು ಹೋಗಿ ಫ್ರೆಶ್ ಕಡಿತಾನೆ. ದೇವರಿಗೆ ಇಂಥ ಪೂಜಾ ವಿಧಿ ಇಲ್ಲ, ಆ ದೀಪಕ್ಕೆ ದಿಕ್ಕುಂಟ ಇಲ್ಲ. ಹಾಗಾದ್ರೆ ಪರಮಾತ್ಮನಿಗೆ ವಾಸ್ತು ಹಾಕಿದ್ಯಾ? ನಮಗೊಂದು ಅರ್ಥ, ನಾವು ಯಾವಾಗಲೂ ಹೇಳು ಪರಮಾತ್ಮ ಅಂದ್ರೆ ನನ್ನ ಪ್ರಕಾರ ಕುವೆಂಪು ಹೇಳಿ ಕರುಣಾಳು ಓ ಬೆಳಕಿ, ಆ ಬೆಳಕಿಗೆ ದಿಕ್ಕ ಹೇಳಿ. ಯಾರ ಯಾವ ಸೈಂಟಿಸ್ಟ್ ಆದ್ರೂ ಆಯ್ತು, ಅವ್ನು ಹೇಳಿದ್ರೆ ನಾನು ಹೀಗೆ ಆಟದಿರ್ತೀನಿ. ಪರಮೇಶ್ವರ್ ಹೇಳಬೇಕು, ಅವನಿಗೆ ಅಸ್ತಿತ್ವ ಹೇಳಿ. ಆ ಬೆಳಕು ನಮ್ಮೊಳಗೂ ಬೆಳಗ್ತಾ ಇದೆ, ಅದಕ್ಕೆ ಮಾತಾಡ್ತಾ ಇರೋದು, ಅದೇ ಕರೆಂಟ್ ಚೈತನ್ಯ. ಅದು ಹೋದ್ರೆ ನಾವು ಮತ್ತೆ ಹೆಣ, ಅವನ್ ಸತೋದ ಅಂತ ಹೇಳಲ್ಲ, ಹೆಣ ತಗೊಂಡೋಗ್ತಿದ್ದಾರೆ ಕೊನೆ ಐಡಿ ಬೇರೆ. ಈ ಈಕ್ವಾಲಿಟಿಯನ್ನು ತಿಳ್ಕೊಂಡು ಬದುಕಿ ಅಂತ ಗಾಂಧಿ ಹೇಳಿದ್ ಸಹನ ಬಾಬ ವೈಷ್ಣವ ಜನದು ಪೀಡಿಪರಾಯಿ ಜಾನ್, ಯಾರಿಗೂ ನೋವು ಮಾಡದೆ ಹರದುಕ್ಕೀಗೂ ಉಪಕಾರಕರೇ. ನಿನ್ನಿಗಿಂತ ಯಾರು ದುಃಖದಲ್ಲಿದ್ದಾರೆ ಅವರಲ್ಲಿ ದೇವರನ್ನು ನೋಡುತ್ತಾ ಅವರ ಬದುಕಿಗೆ ಆಧಾರ ಆಗಿ ಯಾರು ಅವಾರ್ಡ್ ಕೊಡಲಿ ಐಡೆಂಟಿಫೈ ಮಾಡಲಿ ಅಂತಲ್ಲ, ಅದು ಮನುಷ್ಯನ ಕರ್ತವ್ಯ. ನಾವು ಹೇಳಿದ್ದು ಹಳ್ಳಿಗಳನ್ನ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿದ್ದು ನಮ್ಮ ಕರ್ತವ್ಯ. ಯಾಕೆ ಅಂತ ಹೇಳ್ತೀನಿ, ನಮಗೆ ಎಲ್ಲಿ ಸ್ವತಂತ್ರ ಬಂದಿದೆ, ನಾವು ಹಾಕಿರೋ ಚಪ್ಪಲಿ ಪೂರ್ತಿ ಇಂಪೋರ್ಟೆಡ್. ನಂದು ಸೇರಿ ನಂದು ಸೇರಿ ಯಾಕೆ ಡಿಪೆಂಡೆಂಟ್ ಆಗಿದ್ದೀವಿ ಎಲ್ಲ ದೇಶದ ಮೇಲೆ. ಮತ್ತೆ ನಮ್ಮ ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ ಉದ್ಧಾರ ಆಗೋದಾದ್ರೆ ಹೇಗೆ? ರಾಮಂದು ಕೃಷ್ಣಂದು ಕತೆ ಬೇಡ, ನಮ್ಮ ಕತೆ ಹೇಳುವಾಯ್ತು. ಒಂದು ಗೊತ್ತಾಯ್ತು, ಸ್ವ ಉದ್ಯೋಗ ಮಾಡಿದ್ರೆ ಹಳ್ಳಿಗೆ ಏನಾಗುತ್ತೆ, ಹಳ್ಳಿ ಹುಡುಗರೆಲ್ಲ ಹೋಗೋದು ಸಿಟಿಗೆ ಹೊರದೇಶಕ್ಕೆ, ಅಲ್ಲಿ ಹೋಗಿ ವೆಸ್ಟರ್ನ್ ಕಲ್ಚರ್ ಕಲ್ತ್ಕೊಂಡು ಬರ್ತಾರೆ. ಅವರಿಂದ ಸಂಸ್ಕಾರ ಹೇಗೆ ಮಕ್ಕಳಿಗೆ ಹೇಳ್ಕೊಡ್ತಾರೆ? ಮಕ್ಕಳಿಗೆ ಮನೇಲಿ ಅರಿಶಿನ ಕುಂಕುಮ ಇದೆ ಅನ್ನೋದೇ ಮರ್ತೋಗಿದೆ. ಮುಂದೆ ಕಾಲ ಬರ್ಬೋದು ಗಾಂಧಿ ಯಾರು ಇದು. ಅದಕ್ಕೆ ಹಳ್ಳಿಗಳು ಇಂಪ್ರೂವ್ಮೆಂಟ್ ಆಗ್ಬೇಕು, ಆ ಇನ್ನೋಸೆನ್ಸ್ ಅಲ್ಲಿ ಇರುದು. ಹಳ್ಳಿಗೆ ಹೋಗಿ ನೋಡಿ, ಯಾರಾದ್ರು ದುಡ್ಡಿರಲ್ಲ ಊಟ ಹಾಕಿ ಕಳಿಸ್ತಾರೆ. ಸಿಟಿಗೆ ಹೋಗಿ ಸಣ್ಣ ಬೌಲ್ ಇಡ್ತಾರೆ ಇದೇ ತರದ್ದು, ಇದ್ರಲ್ಲಿ ಇದಕ್ಕಿಂತ ಸಣ್ಣ ಇರುತ್ತೆ. ಸಿಟಿ ತುಂಬಾ ಶ್ರೀಮಂತ ಮನೇಲಿ ನಾವು ಭಿಕ್ಷೆಗೆ ಹೋಗಿದ್ವಿ, ಸಣ್ಣ ಬೌಲ್ ಅದ್ರಲ್ಲಿ ಒಂದ್ ಎರಡು ಲಡ್ಡು. ಹಾಸ್ಪಿಟ್ಲಿಗೆ ಎಷ್ಟು ಕೊಡ್ತೀರಿ ವರ್ಷಕ್ಕೆ ಕೇಳೋಣ, ಅದು ಲಾಸ್ ಅಲ್ಲ, ನೆಂಟು ಡಾಕ್ಟರ್ಗೆ ಕೊಡ್ತೀವಲ್ಲ ನಾವು. ದೂಧ್ ಕಾ ದೂಧ್ ಪಾನಿ ಕಾ ಪಾನಿ, ಅದನ್ನೇ ಭಗವಂತ ಅಂತ ಹೇಳಿ. ನೀವು ಎಷ್ಟೇ ತೆಗ್ದಿರಿ ಮನೆಯಲ್ಲಿ, ಅದು ನಿಮ್ಮ ಹತ್ರ ಎಷ್ಟು ಉಳಿದಿದೆ ನಮಗೆ ಗೊತ್ತು. ಅದನ್ನೇ ಗಾಂಧಿ ಉಸಿರಿನ ಲೆಕ್ಕ ಹಿಡಿ, ನಿಮಗೆ ಉಳಿದ ಲೆಕ್ಕ ಸಿಗುತ್ತೆ. ನಮಗೆ ಉಸಿರಾಟದ ಲೆಕ್ಕ ಗೊತ್ತಿಲ್ಲ, ಯಾರು ನಿಧಾನ ಉಸಿರಾಡ್ತಾರೋ ಅವನು ಸುಮಾರು ವರ್ಷ ಬದುಕ್ತಾನೆ. ಅದನ್ನೇ ಕ್ರಿಯಾಯೋಗ ಅಂತ ರಜನಿಕಾಂತ್ ಗುರುಗಳು ಹೇಳ್ಕೊಟ್ರಲ್ಲ, ಕ್ರಿಯಾಯೋಗ. ಅದೇ ಪ್ರಾಣ ಯಾಮ ಪ್ರಾಣಾಯಾಮ, ಪ್ರಾಣಕ್ಕೆ ಆಯಾಮ ಅಂತ ಅಲ್ವಾ. ನಾವೀಗ ವಾಸ್ತವಿಕತೆ ಕಡೆಗೆ ಬರ್ಬೇಕು, ವಾಸ್ತು ಕಡೆಗೆ. ಎಲ್ಲರ ಮನೇಲಿ ಈಗ ನೇತಾಕು ನಾವು ನೋಡಿ, ನಾವು ಕೇಳಿತು ಒಬ್ರ ಹತ್ರ, ನಂಗೆ ಗೊತ್ತಿಲ್ಲ, ನನಗೆ ಇವತ್ತು ಆ ಕ್ಯೂರಿಯಾಸಿಟಿ ಇದೆ. ಒಬ್ಬ ದೊಡ್ಡ ಡಾನ್ ಆಗಿ, ದೊಡ್ಡ ರೌಡಿ ಆಗಿ, ಅವನ ಸುತ್ತ ನಾನು ಇದೆಲ್ಲ ನೇತ ಹಾಕ್ತೀನಿ, ಬದಲಾಗ್ತಾನಂತ. ಬದಲಾಗ್ಬೇಕಾಗಿದ್ದು ಅವನ ಮನಸ್ಥಿತಿ. ಮನೇಲಿ ಗಾಜು ಹೊಡೆದು ಗಾಜಿಟ್ಟು ಯಾರಾದ್ರು ಬದಲಾಗೋದಾದ್ರೆ ದೊಡ್ಡ ವಿಷಾದ, ದೊಡ್ಡ ಅದ್ಭುತ ಪ್ರಕರಣ. ಈಗ ಬೆಂಗಳೂರಲ್ಲಿ ನಂಗೆ ನಗು ಬರ್ತಾ ಇರೋದು, ಸಣ್ಣ ಹಳ್ಳಿಯವ್ರು ಮಾಡಿದ್ರೆ ಒಪ್ತಿದ್ದೆ, ದೊಡ್ಡ ದೊಡ್ಡ ಅವರೆಲ್ಲ ಈ ಕೆಲಸ ಮಾಡ್ತಾ ಇದ್ರು, MBA ಆಗಿದೆ. ಸುಮ್ಮನೆ ನಿಮಗೆ ಮಾನಸಿಕ ಶಾಂತಿ ಸಿಗ್ತದೆ, ಮನುಷ್ಯರಾಗ್ಲಿಕ್ಕೆ ಸಾಧ್ಯ ಇಲ್ಲ. 2024 ನಂಗೆ ಒಳ್ಳೇದಾಗುತ್ತೆ ಅಂತ ನೀವು ಜ್ಯೋತಿಷ್ಯ
ಇವಾಗ ಕರೆಕ್ಟ್ ದುಡಿದ್ರೆ ನಾಳೆ ಒಳ್ಳೆ ಕಾರ್ಲೇ ಬೇಕಲ್ಲ. ಅದನ್ನೇ ಗಾಂಧಿ ಹೇಳಿ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನ ಸರಿ ಮಾಡ್ಲಿಕ್ಕೆ ಕಲ್ತ ಅಂದ್ರೆ ಅವನಿಗೆ ದಾರಿದ್ರ ಬರೋ ಪ್ರಶ್ನೆ ಏನು? ಮೋದಿ ಮಾಡ್ತಿಲ್ವಾ ಕೆಲಸ? 3 ಗಂಟೆ ನಿದ್ದೆ, ಯೋಗೀಜಿಂದ ಟೇಸ್ಟ್ ಫುಡ್ ಇಲ್ಲ, ಅಸ್ವದರದ ಮಶ್ರೂಮ್ ಮಾತ್ರ ರುಚಿ ಇಲ್ಲ, ಅದಕ್ಕೆ ಬದುಕು ತೋರಿಸ್ತಾ ಇದ್ದಾರೆ. ನಾವು ಅದನ್ನು ಬದುಕ್ಬೋದಲ್ಲ. ಇನ್ನು ಇಂದಿರಾ ಗಾಂಧಿ ಬದುಕಿದ್ದ, ಅವಳು ದೊಡ್ಡ ಯೋಗಿನಿ, ನಮಗೆ ಗೊತ್ತಿಲ್ಲ. ಅವಳಿಗೆ ಗುರುಗಳಿದ್ದು ಆನಂದ ಮಹಿಮ ಅಂತ, ಆನಂದ ಮಹಿಮ ಅಂತ ಅಲ್ವ. ನಾವು ನಿಂಬಾವಳಿ ಅವರಿಗೆ ಹೇಳಿದ್ರು, ಮುಂದೆ ಮಿನಿಸ್ಟರ್ ಆಗ ಅವರಿಗೆ ಹೇಳಿ ಸ್ವಲ್ಪ ಯೋಗ ಎಲ್ಲ ಅಭ್ಯಾಸ ಮಾಡಿ, ಅವಾಗ ನಮ್ಮ ಉದಾಸೀನಕ್ಕೆ. ರಾಜಕೀಯದವರಿಗೆ ಶರೀರವೇ ಮಾಧ್ಯಮ, ಕಲು ಧರ್ಮ ಸಾಧ. ರಾಜಕೀಯ ಅಂದ್ರೆ ತಪಸ್ಸು, ಅಧಿಕಾರ ತಗೊಳ್ಳುವುದಲ್ಲ, ಆಸ್ತಿ ಮಾಡುವುದು ಅಲ್ಲ. ಮರ್ತಿದ್ದೀನಿ, ನನ್ನ ಸದೇಶಿ ರಾಜಕೀಯದವರು, ಇಟ್ ಈಸ್ ಎ ತಪಸ್. ಆ ತಪಸ್ ಮಾಡಿದ್ದಕ್ಕೆ ಇವತ್ತು ನಾವು ಅವಾರ್ಡ್ ಬಂದಿದ್ದ. ಜ್ಞಾನ, ಜ್ಞಾನ ಮೇಧಾವಿತನ, ಮಾತು ನಡತೆ, ಇದಿಷ್ಟಲ್ಲೂ ಪ್ರಪಂಚಕ್ಕೊಂದು ಮಾದರಿ ಅಂದ್ರೆ ಅವರು ಕೃಷ್ಣ. ಸತ್ಯ, ಅವ್ರ ಪಕ್ಕದಲ್ಲಿದ್ದಾರೆ, ಅವರಿಗೆ ರೈಟ್ ಹ್ಯಾಂಡ್. ಯಾಕೆ ಶಿವನಿಗೆ ಶಕ್ತಿ ಬೇಕಂದ್ರೆ ಅಲ್ಲಿ ಪ್ರೇಮಕ್ಕ ಇದ್ದಾರೆ, ಅವ್ರ ಹೆಸರೇ ಪ್ರೇಮ. ಅವ್ರ ಮನೆಗೆ ಯಾರೇ ಸಾಮಾನ್ಯರು ಹೋಗ್ಲಿ, ನಾವು ಪರೀಕ್ಷೆ ಮಾಡೋದು ಜಾಸ್ತಿ, ಇವರಿಗೆ ಶ್ರೀಮಂತರು ಬಡವರು ಉಂಟಾನೆ, ಯಾರೇ ಹೋಗ್ಲಿ ಆ ಮಹಾಕಾಯಿ ಊಟ ಕೊಡದೆ ಕಳಿಸಿದೆ. ಮೈ ಮೈ ಇಸ್ ಮೈ ನೈಸ್ ಇಲ್ಲಿದ್ದಾರೆ. ಅಲ್ಲಿ ಸಾಲು ಮನ ನೆಟ್ಟವರು ತಿಮ್ಮಕ್ಕ ಇದ್ದಾರೆ ಅಲ್ವಾ. ಆ ಒಬ್ರು ಆಕ್ಟರ್ ಗೆಂಡೆ ತಿಮ್ಮ ಏನೋ ಪಿಕ್ಚರ್ ಇಂದ ಫೇಮಸ್ ಆದ್ರೆ, ತಿಮ್ಮಕ್ಕ ನಿಜವಾಗ್ಲೂ ರಿಯಾಲಿಟಿಯಿಂದ ಫೇಮಸ್. ಇಲ್ಲಿ ಇಷ್ಟೋ ಜನ ಎನ್ವಿರಾನ್ಮೆಂಟ್ ಸೈನ್ಸ್ ಓದೋರು ಇದ್ದೀವಿ, ಬಿ ಇ ಆದವರು ಇದ್ದೀವಿ, MBBS ಇದ್ದೀವಿ, ಸುಮಾರು ವಿಚಾರದಲ್ಲಿ PhD ಪಡೆದು ಡಾಕ್ಟರೇಟ್ ಪಡೆದವರು ಇದ್ದೀವಿ. ಒಂದು ಗಿಡ ನೆಡುವುದಿಲ್ಲ. ಪಾಪ ಮಹಾತಾಯಿ ಏನನ್ನು ಓದ್ತೀನಿ, ಅದಕ್ಕೆ ಹಳ್ಳಿಗಳಲ್ಲಿ ಹಳ್ಳಿತನ ಉಳಿಸಿದ್ರು. ಹಳ್ಳಿತನ ಅಂದ್ರೆ ಇನ್ನೋಸೆನ್ಸ್. ಆಕ್ಚುಲಿ ಅವರಿಗೆ ಫೈನಾನ್ಷಿಯಲಿ ತೊಂದರೆ, ರಿಕ್ವೆಸ್ಟ್ ಈಗ ಕೊಟ್ಟಿದೀವ, 1 ಲಕ್ಷದ ತುಗರಿ ಬೇಳೆನೂ ಸಿಗುದಿಲ್ಲ ನಮ್ಮ ದಿನಸಿ ರೇಟಿಗೆ. ಮಾಲಿಗೋದ್ರೆ ತಿಮ್ಮಕ್ಕ ದುಡ್ಡು 1 ಲಕ್ಷ 2 ದಿನಕ್ಕೆ, ಅದರಲ್ಲಿ GST ಉಂಟದೆ. ಪಾಪ ಅವಳೆಲ್ಲಿ ಹೋಗ್ತಾಳೆ GST? ನಾನು ಕೇಳುದು ಕನ್ನಡಿಗರಿಗೆ, ದೇಶ ನೋಡಿ, ಎಷ್ಟೋ ಜನ ಕನ್ನಡ ಆಕ್ಟ್ರು ವಯಸ್ಸಾದವರು ಆದ್ಮೇಲೆ ಸಂಪರ್ಕ ಅವಸ್ಥೆ, ನಾವು ಕಣ್ಣಾರೆ ನೋಡಿದ್ದೆ, ಅವ್ರಿಗೆ ಮನೆಯಲ್ಲಿ ಊಟಕ್ಕೂ ಕಷ್ಟ ಇದೆ. ತಿಮ್ಮಕ್ಕ ಅವ್ರ ಪರಿಸ್ಥಿತಿ ನೋಟ್, ಅವ್ರ ಡಿಗ್ರೇಡ್ ಮಾಡ್ತಿರಲ್ಲ, ಅನಿವಾರ್ಯತೆ ಹೇಳ್ತಿದ್ರು. ನಿಮಗೆಲ್ಲ ಗಾಳಿ ಕೊಟ್ಟ ತಾಯಿಯವರು, ನಿಮ್ಮ ಅಮ್ಮ ನಿಮಗೆ ಜನ್ಮ ಕೊಟ್ಟಿದ್ದಾರೆ. ಗಾಳಿ ಅಂದ್ರೆ ಪ್ರಾಣ, ಆ ಗಾಳಿ ಕೊಟ್ಟ ತಾಯಿ ಹಸ್ತಿರೋದು ನಿಮಗೆಲ್ಲ ಶ್ರೇಯಸ್ ಅಂತ ಕಾಣುತ್ತಾ ಅಲ್ವ? ಇವತ್ತು ನಿಜವಾಗ್ಲೂ ನೀವು ಮಾಲೆ ಅಮಾವಾಸ್ಯೆ ನಿಮ್ಮ ಪಿತೃಗಳಿಗೆ ಒಳ್ಳೆ ಕೆಲಸದ ಮೂಲಕ ತರ್ಪಣ ಬಿಟ್ಟಿದ್ದೀರಿ ಅಂತ ಹೇಳಿ. ಅದೇ ಇವತ್ತು ರೈತರಿಗೆ ನಾನು ಅದಕ್ಕೆ ಹೇಳಿದ್ದು, 3 ನಿಧಿ ಮನೆಯಲ್ಲಿ ಹುಂಡಿ ಮಾಡಿ, ಧರ್ಮಸ್ಥಳಕ್ಕೊಂದು, ತಿರುಪತಿಗೊಂದು, ನೆಕ್ಸ್ಟ್ ರೈತರಿಗೊಂದು, ಒಂದು ಗೋವಿಗೆ, ಇನ್ನೊಂದು ಅಸಹಾಯಕರಿಗೆ. ಅಟ್ಲೀಸ್ಟ್ 10 ರೂಪೀಸ್ ಹಾಕಿ, ಹುಟ್ಟಿದ ಬಂದಿನ ಪಾರ್ಟಿ ಮಾಡ್ತೀನಿ, ಅಲ್ಲ 1,000 ರೂಪಾಯಿ ಇದಕ್ಕೆ ತೆಗ್ದೇವೆ. ಕೇಕ್ ಕಟ್ ಮಾಡ್ತೀನಿ, ಅದ್ರಲ್ಲಿ ಒಂದು ಸ್ವಲ್ಪ ದುಡ್ಡನ್ನ ಅಂದ ಮಕ್ಕಳಿಗೆ ಊಟ ಹಾಕೋಣ. ಬಡವರಿದ್ದಾರೆ ನಮ್ಮ ದೇಶದಲ್ಲಂತೆ ಅಲ್ವಾ? ನಾವು ನಿನ್ನೆ ಒಂದು ವಾರ್ಡ್ ಕ್ಲೀನ್ ಮಾಡ್ಲಿಕ್ಕೆ ಹೋಗಿ, 1/2 ಗಂಟೆ ನಮ್ದು ಮ್ಯಾಟ್ ಟ್ರ್ಯಾಕ್ಟರ್ ತುಂಬಿತು. ಒಬ್ರು ಬಂದೇನು, ಗುರುಜಿ ನೀವು ಕಸ ಹೊಡಿತಾ ಇದ್ದೀರಿ, ಎಂತ ಮಾಡುದಪ್ಪ, ನೀವೆಲ್ಲ ಮನೆಯಿಂದ ಹೊರಗೆ ಬರ್ತೇನೆ 10 ಗಂಟೆ ಆಗುತ್ತಲ್ಲ, ಅದಕ್ಕೆ ಮೊದ್ಲೇ ಬಂದಿದ್ದೀನಿ ಕಸ ಹೊಡಿಲಿಕ್ಕೆ. ಯಾಕೆ ಒಂದು ಕಸ ಅದನ್ನು ಹೊಡೆಯುದು, ಇನ್ನೊಂದು ನನ್ನ ಮನಸ್ಸಿನ ಕಸ ಹೊಡೆಯುವುದು ಅದರಲ್ಲಿ ಅಲ್ಲ. ಹೆಡ್ವೈಟ್ ಅಂತ ಬರುತ್ತಲ್ಲ ಗುರುಜಿ ಅಂತ, ಇವನಿಗೆ ಇದ್ರೊಳಗಿರೋ ಭೂತ ಕನ್ಸುತ್ತೆ. ನಾನೊಂದು ಸ್ವಲ್ಪ ಸ್ಪೆಷಲ್, ನಾವೇ ಯೂನಿಫಾರ್ಮ್ ಹಾಕಿದ ಅಧಿಕಾರಿಗಳಿಗೆ ಹೇಳುತ್ತೇನೆ, ಯಾವಾಗ್ಲೂ ಹೇಳ್ತಿರ್ತೇನೆ, ಸ್ವಲ್ಪ ಪಬ್ಲಿಕ್ ಸಂಘ ಅವ್ರು ತಪ್ಪು ಮಾಡಿ ಅವಳು ನಿಧಾನವಾಗಿ ಮಾತಾಡೋದು ಕಲೀರಿ, ಸೌಜನ್ಯದಿಂದ ಕಲೀರಿ. ಕೊನೆ ಉಳಿಯುವುದು ಮನುಷ್ಯತ್ವ ಮಾತ್ರ. ಇವತ್ತು ಐವಿ ಶಂಕರಿಗೆ ಯಾಕೆ ಸಣ್ಣ ಸುಳ್ಳು ಹೇಳಕ್ಕೆ ಒಂದು ವ್ಯಕ್ತಿ ನಾನು ನೋಡಿದ್ರೆ ಆ ಮನುಷ್ಯ ಇವತ್ತಿನ ಸಂಘ. ನಾನು ಹೇಳಿರ್ಬೋದು, ಅವ್ರ ಹೇಳಿ ಅವರೇ ಹೇಳಿ ಶೆಟ್ಟರು ಹೇಳಿದ್ರು ಏನು, ಸತ್ಯವನ್ನ ವ್ರತ ಮಾಡಿದ್ದಾರೆ ಶೆಟ್ಟರು. ಕರ್ಮಯೋಗ ಮಾಡಿದವರಿಗೆ ಸನ್ಮಾನ ಮಾಡಿ, ಸತ್ಯ ವ್ರತ ಮಾಡಿದವರಿಗೂ ಸನ್ಮಾನ ಮಾಡಿ.
ನಿಮ್ಮೊಬ್ರು ಅಧಿಕಾರದಲ್ಲಿದ್ದ 1 ರೂಪಾಯಿ ಲಂಚ ತಗೊಂಡಿದ್ದವರಿಗೂ ಸನ್ಮಾನ ಮಾಡಿ. ಸನ್ಮಾನ ಅಲ್ಲ, ಅವರನ್ನ ಇನ್ನೊಬ್ರು ನೋಡಿ ಕಲೀಲಿ,